खासगी संस्थेयिंद मतदाररर माहिति कळवु राज्यदल्लि सद्दु माडुत्तिरुवंत सुद्दि इदु यारो एनो माहिति केळिर्तारे अदरल्लि एनिदे एंदु नीवु भाविसबहुदु आदरे इदरल्लिरुवंत अपायगळु मत्तु ई प्रकरणदल्लिन अपराधगळु एनु एंदु तिळिदुकोळ्ळोदु अत्यगत्य नम्म हेसरु इमेल ऐडि जाति धर्म आधार कार्ड नंबर इवेल्ल नमगे बरी हेसरु नंबर माहितिगळष्टे आदरे अदु मत्तोब्बर कैगे होद्रे नम्म खासगीतनक्के बरुवंत आपत्तु दोड्डदु प्रति बारी वैयक्तिक माहितिगळ सोरिके एन्नुवंत सुद्दि बंदाग नावु अदक्के गमन कोडोदिल्ल कानूनु तज्ञरु हेळुव हागे ई प्रकरणदल्लि मूरु रीतिय अपराधगळिवे मोदलनेयदु आरोप होत्तिरुवंत चिलुमे संस्थेगे नीडिद्दु ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂತ ಜವಾಬ್ದಾರಿ ಆದರೆ ಇದರ ಏಜೆಂಟರು ಮತದಾರರ ಹೆಸರು ವಿಳಾಸ ಆಧಾರ್ ನಂಬರ್ ನಂತ ವೈಯಕ್ತಿಕ ಮಾಹಿತಿಗಳನ್ನು ಪಡೆದಿದ್ದಾರೆ ಮೂರು ತರ ಅಪರಾಧ ಆದಂಗ ಆಗಿದೆ ಒಂದನೆಯದಾಗಿ ಯಾರು ಸರ್ಕಾರಕ್ಕೆ ಸುಳ್ಳು ಹೇಳಿ ನಾವು ವೋಟರ್ ಅವೇರ್ನೆಸ್ ಸರ್ವೆ ಮಾಡೋದು ಅಂತ ಹೇಳೋಕೆ ಹೋಗಿ ವೋಟರ್ ಸರ್ವೆ ಪೂರ್ತಿ ಅವರ ಡೀಟೇಲ್ಸ್ ಮಾಹಿತಿ ತಗೊಳ್ಳೋದು ತಪ್ಪು ಅದು ಹೇಳಿದ್ರಲ್ಲೇ ನನ್ನ ಪ್ರಕಾರ ಐಪಿಸಿ ಇದರಲ್ಲೇ 177 ಅಪರಾಧ ಬರುತ್ತೆ ಇದಿಷ್ಟು ಮಾತ್ರ ಅಲ್ಲ ಚಿಲುಮೆ ಅದರ ಏಜೆಂಟ್ ಗಳಿಗೆ ಬೂತ್ ಮಟ್ಟದ ಅಧಿಕಾರಿಗಳು ಎನ್ನುವಂತ ನಕಲಿ ಐಡಿ ಕಾರ್ಡ್ ಗಳನ್ನು ನೀಡಿದೆ ಈ ನಕಲಿ ಅಧಿಕಾರಿಗಳು ಜನರನ್ನು ನಂಬಿಸಿ ಮಾಹಿತಿಗಳನ್ನು ಪಡೆದಿದ್ದಾರೆ ಇನ್ನೊಂದೇ ತರದ ಅಪರಾಧ ಏನು ಅಂತಂದ್ರೆ ನೀವು ಜನಕ್ಕೆ ಹೋಗಿ ನಾವು ಬಿಎಲ್ಓ ಬ್ಲಾಕ್ ಲೆವೆಲ್ ಆಫೀಸರ್ ಗಳು ಬಿಎಂಪಿ ಪರವಾಗಿ ಬಂದಿರೋ ಬ್ಲಾಕ್ ಲೆವೆಲ್ ಆಫೀಸರ್ ಗಳು ಅಂತ ಹೋಗಿ ಸುಳ್ಳು ಹೇಳಿದಿರ ಅದರ ಅದು ನನ್ನ ಪ್ರಕಾರ 170 171 ಐಪಿಸಿ ನಲ್ಲಿ ಮೂಲಕ ಅದು ಅಪರಾಧನೇ ಈ ಅಮೂಲ್ಯ ಮಾಹಿತಿಗಳನ್ನು ಈ ಸಂಸ್ಥೆ ಬೇರೆಯವರಿಗೆ ಮಾರಾಟ ಮಾಡುವಂತ ಉದ್ದೇಶದಿಂದಲೇ ಪಡೆದಿರಬಹುದು ಎನ್ನುವಂತ ಸಂಶಯ ಇದೆ ಒಂದು ವೇಳೆ ಅದು ಹೌದಾದಲ್ಲಿ ಅದು ಕೂಡ ಅಪರಾಧವೇ ಆಗಲಿದೆ ಮೂರನೇ ತರದ ಅಪರಾಧ ಏನು ಅಂತಂದ್ರೆ 420 ಚೀಟಿಂಗ್ ಅಂದ್ರೆ ಇವಾಗ ಪ್ರಶ್ನೆ ಬರಬಹುದು ಏನು ದುಡ್ಡು ಯಾರೋ ಏನು ಕೊಟ್ಟಿಲ್ಲ ಹೆಂಗೆ ಚೀಟಿಂಗ್ ಆಗುತ್ತೆ ಅಂತ ಕೇಳಬಹುದು ಆದರೆ ನನ್ನ ಪ್ರಕಾರ ಈ ಮಾಹಿತಿನೇ ತುಂಬಾ ಮೂಲ್ಯವಾದದ್ದು ಈ ಪ್ರಕರಣದ ಸಂಪೂರ್ಣ ವರದಿಯನ್ನು ಪ್ರಜಾವಾಣಿ ವೆಬ್ಸೈಟ್ ನಲ್ಲಿ ನೀವು ನೋಡಬಹುದಾಗಿದೆ ಈಗ ನೀವು ಅಂದುಕೊಳ್ಳಬಹುದು ಏಜೆಂಟ್ ಗಳು ಕೇಳಿದ್ದು ಬರಿ ಹೆಸರು ವಿಳಾಸ ನಂಬರ್ ಅಲ್ವಾ ಎಂದು ಆದರೆ ಇದರಲ್ಲಿ ಅಂತಾದೇನಿದೆ ಎಂದು ಪ್ರಶ್ನಿಸುವಷ್ಟು ಸರಳ ಅಲ್ಲ ಈ ಪ್ರಕರಣ ನಮ್ಮ ಪ್ರತಿದಿನದ ಬದುಕಲ್ಲಿ ಹಲವು ಕಡೆಗಳಲ್ಲಿ ಅದು ಮೊಬೈಲ್ ಅಂಗಡಿಗಳಲ್ಲಿ ಆಗಿರಬಹುದು ಏನಾದರೂ ದಾಖಲೆಗಳಿಗಾಗಿ ಆಗಿರಬಹುದು ನಮ್ಮ ಆಧಾರ್ ನಂಬರ್ ಮೊಬೈಲ್ ನಂಬರ್ ಅನ್ನು ಕೊಡಬೇಕಾಗುತ್ತೆ ಆದರೆ ಈ ಮಾಹಿತಿಗಳು ನಾವು ಯಾರು ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂತ ಎಲ್ಲಾ ಮಾಹಿತಿಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ತಿಳಿಸುತ್ತೆ ಎಲ್ಲವೂ ಮತದಾರರೇ ಕೊಟ್ಟಂತ ಮಾಹಿತಿಗಳಲ್ವಾ ಯಾರು ಕೂಡ ಯಾವುದನ್ನು ಹ್ಯಾಕ್ ಮಾಡಿ ಪಡೆದಿದ್ದಲ್ಲ ಹೀಗಾಗಿ ತಪ್ಪೇನು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಬಹುದು ಆದರೆ ಅಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ ಇದು ಕನ್ಸೆಂಟ್ ಅನ್ನೋದು ನಿಮಗೆ ನಿಜ ಹೇಳಿ ತಗೊಂಡ್ರೆ ಮಾತ್ರ ಕನ್ಸೆಂಟ್ ನಿಮಗೆ ಸುಳ್ಳು ಹೇಳಿ ತಗೊಂಡ್ರೆ ಅದು ಕನ್ಸೆಂಟ್ ಅಲ್ವೇ ಅಲ್ಲ ಇದು ಐಪಿಸಿ ನಲ್ಲೂ ಬರುತ್ತೆ ಎಲ್ಲಾ ಕಡೆನೂ ಬರುತ್ತೆ ನಿಮಗೆ ಯಾವುದೇ ಕೆಲಸಕ್ಕೆ ಉಪಯೋಗಿಸ್ತೀನಿ ಅಂತ ಕೇಳೋ ಕನ್ಸೆಂಟ್ ತಗೋತಿರೋ ಅದಕ್ಕೆ ಉಪಯೋಗಿಸಿದ್ರೆ ಮಾತ್ರ ಕನ್ಸೆಂಟ್ ಇಲ್ಲ ಅಂತಂದ್ರೆ ನೀವು ಕನ್ಸೆಂಟ್ ತಗೊಂಡೇ ಇಲ್ಲ ಅಂತ ಕಾನೂನು ಪ್ರಕಾರ ಪ್ರಮುಖವಾಗಿ ಚುನಾವಣೆ ಸಮಯದಲ್ಲಿ ಜಾತಿ ಧರ್ಮ ವಿಳಾಸ ಒಂದು ಮನೆಯಲ್ಲಿರುವಂತಹ ಸದಸ್ಯರು ಇಂತಹ ಮಾಹಿತಿಗಳು ಅಮೂಲ್ಯವಾದದ್ದು ಇದಕ್ಕಾಗಿಯೇ ಸರ್ವೆ ಏಜೆನ್ಸಿಗಳಿಗಾಗಿ ಲಕ್ಷಾಂತರ ರೂಪಾಯಿ ವ್ಯಯಿಸಲಾಗುತ್ತೆ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಪಕ್ಷ ಅಭ್ಯರ್ಥಿ ಬಗ್ಗೆ ಅವರ ಮನಸ್ಥಿತಿ ಏನು ಅವರ ಧರ್ಮ ಜಾತಿ ಯಾವುದು ಎನ್ನುವ ಮಾಹಿತಿಗಳೆಲ್ಲ ಚುನಾವಣೆಯ ಸಮಯದಲ್ಲಿ ದುರುಪಯೋಗ ಆಗಬಹುದು ಈಗಾಗಲೇ ಚಿಲುಮೆ ಸಂಸ್ಥೆಗೆ ನೀಡಲಾದ ಅನುಮತಿ ರದ್ದುಪಡಿಸಲಾಗಿದ್ದು ಪ್ರಕರಣ ದಾಖಲಿಸಲಾಗಿದೆ ಅನುಮತಿ ರದ್ದಾದರೂ ಕೂಡ ಆ ಸಂಸ್ಥೆ ಸಂಗ್ರಹಿಸಿದಂತಹ ಮಾಹಿತಿಗಳು ಎಲ್ಲಿವೆ ಅವುಗಳು ಯಾವುದಕ್ಕೆ ಬಳಕೆ ಆಗಲಿವೆ ಎನ್ನುವಂತಹದ್ದು ಪ್ರಶ್ನೆಯಾಗಿ ಉಳಿದಿದೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ಈ ಆರೋಪ ಪ್ರತ್ಯಾರೋಪಗಳ ಹೊರತಾಗಿ ಈ ಪ್ರಕರಣಕ್ಕೆ ಗಂಭೀರ ಆಯಾಮ ಕೂಡ ಇದೆ ಮತದಾರರಿಂದ ಪಡೆದ ವೈಯಕ್ತಿಕ ಮಾಹಿತಿಗಳು ಹೇಗೆ ಎಲ್ಲಿ ಯಾರಿಗಾಗಿ ಬಳಕೆಯಾಗುತ್ತೆ ಎನ್ನುವಂತಹ ಗಂಭೀರ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ